ಇನ್ನು ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದ ಅಭಿವೃದ್ಧಿಯ ಹೊಸ ಪರ್ವ ಕೂಡ ಪ್ರತಿದಿನ ಕಾಣೋದಕ್ಕೆ ಸಿಗ್ತಾ ಇದೆ. ಇವತ್ತು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾರಾಷ್ಟ್ರ ಪ್ರವಾಸದಲ್ಲಿದ್ದಾರೆ. ಇದೀಗ ನಾಶಿಕ್ಗೆ ಬಂದಿದ್ದು ಭರ್ಜರಿ ರೋಡ್ ಶೋ ಅನ್ನು ಮಾಡ್ತಿದ್ದಾರೆ. ಇವತ್ತು ವಿವಿಧ ಯೋಜನೆಗಳಿಗೆ ಮೋದಿ ಚಾಲನೆಯನ್ನು ಕೊಡ್ತಾರೆ. ಮೋದಿ ರೋಡ್ ಶೋನಲ್ಲಿ ಮಹಾರಾಷ್ಟ್ರ CM ಹಾಗೂ DCM ಸಾಥನ್ನು ಕೊಟ್ಟಿರುವಂಥದ್ದು. ಇನ್ನು ನಾಶಿಕ್ ಬಳಿಕ ಮುಂಬೈಗೆ ತೆರಳುತ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಮುಂಬೈ ಮತ್ತು ನವಿ ಮುಂಬೈ ನಡುವೆ ನಿರ್ಮಾಣ ಮಾಡಲಾಗಿರುವ ದೇಶದ ಅತಿ ಉದ್ದದ ಸಮುದ್ರ ಸೇತುವೆಯನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. 21.8 ಕಿಲೋಮೀಟರ್ ಉದ್ದದ ಮಹಾಸೇತುವೆ ಇದಾಗಿದ್ದು 17,840 ಕೋಟಿ ರೂಪಾಯಿ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಇದು ಮುಂಬೈ ಟ್ರಾನ್ಸ್ ಹರ್ಬಲ್ ಲಿಂಕ್ ಸೇತುವೆಯಾಗಿದ್ದು, ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನವಸೇವಾ ಅಟಲ್ ಸೇತು ಅಂತ ಹೆಸರನ್ನು ಇಡಲಾಗಿರುವಂಥದ್ದು. ಇವತ್ತು ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆವಾಗ ಒಂದು ಆಡಿಯೋವನ್ನು ಸಂದೇಶವನ್ನು ಹಂಚಿಕೊಂಡಿದ್ರಲ್ಲ, ಅದರಲ್ಲಿ ಹೇಳಿದ್ರು ಇವತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀನಿ, ಅತ್ಯಂತ ಪವಿತ್ರ ಕ್ಷೇತ್ರ, ಅಲ್ಲಿಂದ ನನ್ನ ಅನುಷ್ಠಾನವನ್ನು ಶುರು ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿಯಾಗಿ ಈಗ ರೋಡ್ ಶೋ ಮುಂಚಿತವಾಗಿ ಅಲ್ಲಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರಾಮಮಂದಿರದಲ್ಲಿ January 22 ಪ್ರಾಣ ಪ್ರತಿಷ್ಠಾಪನೆಯನ್ನು ಆಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಅದಕ್ಕೆ ಅಲ್ಲಿ ಉಪಸ್ಥಿತರಿರ್ತಾರೆ. ಈ ಹಿನ್ನೆಲೆಯಲ್ಲಿ 11 ದಿನಗಳ ಅನುಷ್ಠಾನವನ್ನು ಅವ್ರು ಮಾಡ್ತಾ ಇರೋಂಥದ್ದು. ಆ ಅನುಷ್ಠಾನವನ್ನು ಮಹಾರಾಷ್ಟ್ರದಿಂದನೇ ಶುರು ಮಾಡೋದಾಗಿ ಇವತ್ತು ಹೇಳಿದರು. ಅದೇ ರೀತಿಯಾಗಿ ಒಂದು ಕಡೆ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಮತ್ತೊಂದು ಕಡೆ ಉದ್ಘಾಟನೆ, ಇನ್ನೊಂದು ಕಡೆ ಅಲ್ಲಿ ತಮ್ಮ ಒಂದು ಧಾರ್ಮಿಕ ನಂಬಿಕೆಗೆ ಅನುಸಾರವಾಗಿ ಕೂಡ ಅನುಷ್ಠಾನವನ್ನು ಮೋದಿ ಶುರು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ ಚಾಲನೆಗೆ ಕ್ಷಣಗಣನೆ ಶುರುವಾಗಿದೆ. 5 ಗ್ಯಾರಂಟಿ ಮಾಡಿದ್ರು, ಅದರಲ್ಲಿ 5ನೇದು ಬಾಕಿ ಇತ್ತು, ಅದು ಇವತ್ತಿನಿಂದ ಶುರು ಆಗ್ತಾ ಇರುವಂಥದ್ದು. ಶಿವಮೊಗ್ಗದಲ್ಲಿ ಇವತ್ತು ಯುವ ನಿಧಿಗೆ CM ಸಿದ್ದರಾಮಯ್ಯ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30 ಯುವ ನಿಧಿ ಗ್ಯಾರಂಟಿ ಯೋಜನೆಗೆ ಸಿದ್ದರಾಮಯ್ಯ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ವಿವೇಕಾನಂದರ ಜನ್ಮದಿನವಾದ ಕಾರಣಕ್ಕೆ ಇಂದೇ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಪದವೀಧರರಿಗೆ 3,000, ಡಿಪ್ಲೊಮಾ ಪಾಸಾದವರಿಗೆ 1,500 ಭತ್ತೆಯನ್ನು ನೀಡಲಾಗುತ್ತೆ. ನೋಂದಾಯಿತ ಪದವೀಧರರಿಗೆ DBT ಮೂಲಕ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಏನಿದೆ, ಅದರ ಟ್ರಾನ್ಸ್ಫರ್ ಏನಿದೆ, ಅದರ ಮೂಲಕವಾಗಿ ಹಣವನ್ನು ಪಾವತಿ ಮಾಡಲಾಗುತ್ತೆ. ನೇರವಾಗಿ ಅವರ ಅಕೌಂಟಿಗೆ ಹಣ ಬರುವಂಥದ್ದು. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಕೂಡ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ. ಇನ್ನು ಯುವ ನಿಧಿ ಯೋಜನೆ ಬಗ್ಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಇವತ್ತು CM ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಮಹತ್ವವಾದಂಥ ಒಂದು ಗ್ಯಾರಂಟಿಗೆ ಚಾಲನೆ ಕೊಡ್ತಾ ಇದ್ದೀರಾ, ಯಾವ ರೀತಿ ಸಿದ್ಧತೆ ನಡೆದಿದೆ? ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿವೆ. ಮತ್ತು ಶಿವಮೊಗ್ಗ ಜಿಲ್ಲೆಯ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಭಾಳ ದೊಡ್ಡ ಪ್ರಮಾಣದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ, ಯುವ ನಿಧಿ ಲೋಕಾರ್ಪಣೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ 5ನೇ ಗ್ಯಾರಂಟಿ ಇದೆ. ಈಗಾಗಲೇ ನಮ್ಮ ಸರ್ಕಾರ 4 ಗ್ಯಾರಂಟಿಗಳನ್ನು ಕಾರ್ಯಗತ ಮಾಡಿದೆ. ಈಗ 5ನೇ ಗ್ಯಾರಂಟಿನೂ ಕೂಡ ಇವತ್ತು ಲೋಕಾರ್ಪಣೆ ಮಾಡೋದರೊಂದಿಗೆ ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಜನರಿಗೆ ನಾವು ಈ 5ನೇ ಗ್ಯಾರಂಟಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಈ ಒಂದು ಯುವ ನಿಧಿ ಯೋಜನೆಗೆ ಟೋಟಲ್ ಎಷ್ಟು ಜನ ಬೆನಿಫಿಷಿಯರ್ಸ್ ಫಲಾನುಭವಿಗಳು ಬರ್ತಾರೆ, ಈವರೆಗೂ ಕೂಡ ಎಷ್ಟು ಮಂದಿ ನೋಂದಾವಣಿ ಮಾಡ್ಕೊಂಡಿದ್ದಾರೆ? ಸರ್, ಇಲ್ಲಿವರೆಗೆ 70,000 ವಿದ್ಯಾರ್ಥಿನಿಯರು, ಅಂದರೆ ಗ್ರ್ಯಾಜುಯೇಟ್ಸು ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತು ಇಲ್ಲಿ ಸುಮಾರು ಇವತ್ತು 1.5 ಲಕ್ಷ ಇವತ್ತು ಎಲ್ಲ ಯುವಕರು ಗ್ರ್ಯಾಜುಯೇಟ್ಸು ಮತ್ತು ಮುಂದೆ ಯಾರು ಫಲಾನುಭವಿ ಆಗ್ತಾರೆ ಕಾಲೇಜಸ್ಸಿಂದನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುತ್ತೆ ಸರ್, 18-40 ಯೂತ್ಸು ಆಲ್ಮೋಸ್ಟ್ BJP ಫ್ಯಾನ್ಸು, ಮೋದಿ ಫ್ಯಾನ್ಸ್ ಅಂತಾರೆ, ಅಂಥ ಯುವಕರಿಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಸಂದೇಶ ರವಾನೆ ಮಾಡ್ತೀರಾ ಸರ್? ನೋಡಿ, 18-45 ಏನು ಯುವಕರಿದ್ದಾರೆ, ಎಲ್ಲರೂ BJP ಪರವಾಗಿದ್ದಾರೆ ಅಂತ ನಾನೇನು ಅನ್ಕೊಳ್ಳಲ್ಲ. ಹಾಗಿದ್ದರೆ ನಮಗೆ 135 ಸೀಟ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಯಾಕೆ ಓಟ್ ಹಾಕಿದ್ದಾರೆ ಅಂದರೆ, ಕಳೆದ ಸರ್ಕಾರ, BJP ಸರ್ಕಾರ ಈ ರಾಜ್ಯದ ಯುವಕರಿಗೆ ಭಾಳ ದೊಡ್ಡ ಮೋಸ ಮಾಡಿದ್ರು. ಅದೇನು PSI ಹಗರಣದಲ್ಲಿ
ಏನು ಪಾಪ ಪ್ರತಿಭಾವಂತ ಯುವಕರು ಕಷ್ಟಪಟ್ಟು ಉದ್ಯೋಗದಗೋಸ್ಕರ ಏನು ಪ್ರಯತ್ನ ಮಾಡ್ತಾ ಏನು ಲಕ್ಷಾಂತರ ಯುವಕರಿದ್ದಾರೆ, ಅವರಿಗೆ ಮೋಸ ಮಾಡಿ ಈ ವ್ಯವಸ್ಥೆನೇ ಸಂಪೂರ್ಣವಾಗಿ ಬುಡಬೇಳ್ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿಯವರು ಮಾಡಿದರು. ಅವ್ರು ಯಾವ ರೀತಿ ಅವರ ವರ್ತನೆ ಇತ್ತು ಆ ಪಿ ಎಸ್ ಐ ಹಗರಣದಲ್ಲಿ ಅಂದರೆ ಸರ್ಕಾರದ್ದು, ಸರ್ಕಾರ ನೇರವಾಗಿ ಶಾಮೀಲಾಗಿತ್ತು. ಒಬ್ಬ ಎ ಡಿ ಜಿ ರ್ಯಾಂಕಿನ ಆಫೀಸರು ಯಾವುದೇ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣ ಇಲ್ಲದೇ ಮಾಡಿರ್ತಕ್ಕಂಥ ಧೈರ್ಯ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತು ಬಿ ಜೆ ಪಿಯವರು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ದುರಾಡಳಿತ, ಅವ್ರು ಮಾಡಿರ್ತಕ್ಕಂಥ ಈ ಕೆಟ್ಟ ಕೆಲಸಗಳೇನಿವಲ್ಲ ಇದೆಲ್ಲ ಗಮನಿಸಿದ್ದಾರೆ ಈ ರಾಜ್ಯದ ಯುವಕರು. ಇದಿಷ್ಟು ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರಮ್ಮದ್ ಜೊತೆ ಯಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.